ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ನಲವತ್ತೊಂದು ಅನ್ಯ ದೇಶಗಳ ಕ್ಷೀಣಿಸುವಿಕೆಯ ಮತ್ತು ಕ್ರೈಸ್ತ ಪ್ರಪಂಚದ ನಾಗರಿಕತೆ ಸಮೃದ್ಧಿಯ ಪರಿಣಾಮವಾಗಿ ಮೊದಲನೆಯದಾಗಿ ತಾನು ಹೊಂದಿದ ಅನುಕೂಲತೆಗಳಿಗಾಗಿ ವಾಣಿಜ್ಯ ಲಾಭಗಳಿಗಾಗಿ ಅಂತರರಾಷ್ಟ್ರೀಯ ಸಂಪರ್ಕಗಳಿಗಾಗಿ ಮತ್ತು ಇದರ ಪರಿಣಾಮವಾಗಿ ಕಲ್ಪನೆಗಳ ಬೆಳವಣಿಗೆ ಮುಂತಾದವುಗಳಿಗಾಗಿ ಎರಡನೆಯದಕ್ಕೆ ಹೆಚ್ಚು ಕಡಿಮೆ ಅಭಾರಿಯಾಗಿರಬೇಕಾಗಿದೆ ಆಗ ಇತ್ತೀಚಿನ ವರ್ಷಗಳಲ್ಲಿ ಸಹ ಪ್ರಗತಿ ನಡೆಯುವ ಎಲ್ಲಾ ದೇಶಗಳನ್ನೂ ವಿವಿಧ ಸಾಮಾನ್ಯ ಆಸಕ್ತಿಯಲ್ಲಿ ಜೋಡಿಸಿದೆ ಇದನ್ನು ಗಂಭೀರವಾಗಿ ಒಂದು ಅಥವಾ ಹೆಚ್ಚು ದೇಶಗಳಲ್ಲಿ ನೆಲೆಗೊಳಿಸದೇ ಹೋದರೆ ಎಲ್ಲಾ ರಾಷ್ಟ್ರಗಳ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ ಬಾಬೆಲ್ ಮತ್ತು ಕ್ರೈಸ್ತ ಪ್ರಪಂಚವು ಪಕ್ಕನೆ ಕೆಳಕ್ಕೆ ಹೋಗುವುದರಿಂದ ಅದರ ಪರಿಣಾಮವು ಹೆಚ್ಚು ಕಡಿಮೆ ಆಧಾರಿತ ದೇಶಗಳಿಗೆ ಉಂಟಾಗುತ್ತದೆ ಆದುದರಿಂದ ಬಾಬೆಲ್ ಮಹಾನಗರಿಯ ಪ ಪಥನಕ್ಕಾಗಿ ಬಹಳವಾಗಿ ಪ್ರಲಾಪಿಸುವುದು ಎಂದು ಇದನ್ನು ಪ್ರಕಟಣೆಯ ಸಾಂಕೇತಿಕ ಭಾಷೆಯಲ್ಲಿ ಹೇಳಲಾಗಿದೆ ಪ್ರಕಟಣೆ ಹದಿನೆಂಟು ಒಂಬತ್ತರಿಂದ ಹತ್ತೊಂಬತ್ತು ಆದರೆ ಅನ್ಯ ದೇಶಗಳು ಕಷ್ಟವನ್ನನುಭವಿಸುವುದು ಬಾಬೇಲಿನ ಪತನದಲ್ಲಿ ಮಾತ್ರವಲ್ಲ ಯಾಕೆಂದರೆ ಸಾಮಾಜಿಕ ಮತ್ತು ರಾಜಕೀಯ ಗದ್ದಲಗಳ ಉಬ್ಬಿ ಹರಿಯುವ ಅಲೆಗಳು ತ್ವರಿತವಾಗಿ ಹರಡುತ್ತವೆ ಮತ್ತು ಅವರೆಲ್ಲರನ್ನೂ ಒಳಪಡಿಸಿಕೊಳ್ಳುತ್ತದೆ ಮತ್ತು ಆವರಿಸಿಕೊಳ್ಳುತ್ತದೆ ಹೀಗೆ ಪೂರ್ಣ ಭೂಮಿಯು ನಾಶನದ ಹೊಸಿಲಿನಲ್ಲಿ ಗುಡಿಸಿ ಹಾಕಲ್ಪಡುವುದು ಮತ್ತು ಮಾನವನ ಉತ್ತಟತನವನ್ನು ಕೆಳಗಿಳಿಸಲಾಗುವುದು ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಧರ್ಮೋಪದೇಶ ಕಾಂಡ ಮೂವತ್ತೆರಡು ಮೂವತ್ತೈದು ಮತ್ತು ಕ್ರೈಸ್ತ ಪ್ರಪಂಚ ಅನ್ಯ ಪ್ರಪಂಚದವರ ಮೇಲೆ ಕರ್ತನ ತೀರ್ಪಿನ ಸು ಸರ್ವ ಸಮತೆಯು ಅತ್ಯಂತ ಕಟ್ಟುನಿಟ್ಟಿನ ಶ್ರೇಣಿಯಲ್ಲಿರುವುದು ಆಮೇನ್ ದೇವರ ಸಹಾಯದಿಂದ ಮೂರನೇ ಅಧ್ಯಾಯವು ಮುಕ್ತಾಯಗೊಂಡಿತು ಆಮೇನ್